ಮುಂದಿನ ಸುದ್ದಿ ರಾಜ್ಯದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಮೋಘ ಗೆಲುವನ್ನು ಪಕ್ಷದ ಕಾರ್ಯಕರ್ತರ ಶ್ರಮಕ್ಕೆ ಅರ್ಪಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಪ್ಪತ್ತೆಂಟನೇ ಲೋಕಸಭಾ ಸ್ಥಾನಗಳ ಪೈಕಿ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು ಕಾರ್ಯಕರ್ತರಿಗೆ ಸೂಚನೆ ನೀಡಿದ್ದಾರೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಲೋಕಸಭೆ ಚುನಾವಣೆಯಲ್ಲಿ ತಾವು ಕನಿಷ್ಠ ಇಪ್ಪತ್ತು ಸ್ಥಾನ ಗೆಲ್ಲುತ್ತೀವಿ ಎಂದು ನಾನು ಹೈಕಮಾಂಡ್ ಭರವಸೆ ನೀಡಿರುವುದರಿಂದ ನಮ್ಮ ಕಾರ್ಯಕರ್ತರು ವಿಶ್ರಾಂತಿ ಪಡೆಯಬಾರದು ನಾನು ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಹೊಂದಿದ್ದೇನೆ ಎಂದು ಹೇಳಿದ್ದಾರೆ ನಾನು ಅನುಭವದಿಂದ ಹೇಳ್ತಿದ್ದೇನೆ ಎರಡು ಸಾವಿರದ ಬಿಜೆಪಿ ಸೋಲುತ್ತೆ ಎಂದು ಯಾವುದೇ ಉತ್ಪ್ರೇಕ್ಷೆ ಇಲ್ಲದೆ ಹೇಳ್ತೇನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ ಅಧಿವೇಶನಗಳಿಗೆ ಸರಿಯಾಗಿ ಹಾಜರಾಗಿಲ್ಲ ಜನರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿಲ್ಲ ಕೇವಲ ಮನ್ ಕಿ ಬಾತ್ ಮಾಡ್ತಾರೆ ಅದರ ಜನರ ಸಮಸ್ಯೆಗಳಿಗೆ ಬಗ್ಗೆ ಯಾವುದೇ ಪ್ರಸ್ತಾಪವಿಲ್ಲ ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲೂ ಮೋದಿ ರೋಡ್ ಶೋ ನಡೆಸಿದ್ರೆ ನಡೆಸಿದೆ ಎಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿ ಸೋತಿದೆ ಆದರೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೆ ಯಾತ್ರೆ ಸಾಗಿದ್ದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಂತ ತಿಳಿಸಿದ್ರು ಸರ್ಕಾರವು ಅನುಷ್ಠಾನಗೊಳಿಸುತ್ತಿರುವ ಐದು ಖಾತ್ರಿಗಳನ್ನು ಕಾರ್ಯಕರ್ತರು ಸದುಪಯೋಗ ಪಡಿಸಿಕೊಳ್ಬೇಕು ವಿಶೇಷವಾಗಿ ಗೃಹಲಕ್ಷ್ಮಿ ಅತಿ ದೊಡ್ಡ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಪ್ರತಿ ಬೂಟ್ ಮತ್ತು ಮಟ್ಟದಲ್ಲೂ ಯಾರಿಗಾದರೂ ಅರ್ಹ ಫಲಾನುಭವಿಗಳಿಗೂ ಯೋಜನೆ ತಲುಪಿಲ್ಲ ಅಂದ್ರೆ ಅವರ ಮನೆಗೆ ತಲುಪಿಸುವುದು ಕಾರ್ಯಕರ್ತರ ಕರ್ತವ್ಯ ಅಂತ ತಿಳಿಸಿದ್ರು ಇನ್ನು ಜೆಡಿಎಸ್ ಎಸ್ ಮುಖಂಡ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ವಕ್ತಾರರಂತೆ ಎಂದು ಅವರು ಸರ್ಕಾರದ ಭ್ರಷ್ಟಾಚಾರದ ಕುರಿತು ಪೆಂಟ್ರೈವ್ ಹೊಂದಿದ್ದಾರೆ ಎಂಬ ಅವರ ಮಾತು ಸುಳ್ಳು ಎಂದು ತಿಳಿಸಿದ್ರು ಎಸ್ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಏನನ್ನ ಮಾತನಾಡಬೇಕು ಪಕ್ಷದ ವೇದಿಕೆಯಲ್ಲಿ ಏನನ್ನ ಅನ್ನೋ ಕನಿಷ್ಠ ಜ್ಞಾನ ಸಿ ಎಂ ಸಿದ್ದರಾಮಯ್ಯ ಅವರಿಗಿದೆ ಇದೇ ಕಾರಣಕ್ಕಾಗಿ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತಾ ಜನ ನಮಗೆ ಆಶೀರ್ವಾದ ಮಾಡೋರೆ ನಮಗೆ ಪ್ರಚಂಡ ಬಹುಮತ ಕೊಟ್ಟವರೆ ನಾವು ಐದು ವರ್ಷ ಸೇಫು ಅಂತ ಮೈ ಮರೆತು ಕುಂತ್ಕೊಂಡ್ರೆ ಲೋಕಸಭೆ ಎಡವಟ್ಟೈತೆ ನನಗೆ ನಂಬಿಕೆ ಇದೆ ನಾವು ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನ ಗೆದ್ದೇ ಗೆಲ್ತೀವಿ ನಾನೇನೋ ಹೈಕಮಾಂಡಿಗೆ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ ಸಿ ಎಮ್ ಇದು ನನ್ನ ಪ್ರತಿಷ್ಠೆ ಪ್ರಶ್ನೆ ನಾನು ಗೆಲ್ಲೇಬೇಕು ಪ್ರೆಸ್ಟೀಜ್ ಇಶ್ಯೂ ಅಲ್ಲ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರೋಡ್ ಶೋ ಮಾಡಿದಂಥ ಎಲ್ಲ ಕ್ಷೇತ್ರಗಳಲ್ಲೂ ಬಿಜೆಪಿ ಸೋತೈತೆ ಅಂದರೆ ಮೋದಿ ಅಲೆ ಇಲ್ಲ ಅಂತ ಭಾರತ್ ಜೋಡೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ನಡೆದ ಸಾಗಿದ ಎಲ್ಲ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆದ್ದೈತೆ ಅಂದರೆ ಕಾಂಗ್ರೆಸ್ ದೇಶದಲ್ಲ ರಾಜ್ಯದಲ್ಲಷ್ಟೆಲ್ಲ ದೇಶದಲ್ಲೇ ಅಲೆ ಇದೆ ಅನ್ನೋದು ಸಿ ಸಿದ್ದರಾಮಯ್ಯ ಅವರ ಮಾತು ಹೀಗಾಗಿ ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇಲ್ಲ ದಯವಿಟ್ಟು ಯಾರೂ ಮೈ ಮರಿಬೇಡಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸಿ ಮನೆ ಬಾಕ್ಲಿಗಲ್ಲ ಮನಸ್ಸಿಗೆ ಮನಸ್ಸಿಗೆ ತಲುಪ್ಬಿಟ್ರೆ ಯಾವಪ್ಪ ನಾಣೆ ಜನ ಮನ್ಸನ್ನು ಚೇಂಜ್ ಮಾಡೋದು ಕಷ್ಟ ಇವತ್ತಿಗೂ ಹಳ್ಳಿಗಳ ಕಡೆ ಹೋಗ್ಬಿಟ್ರೆ ಇಂದಿರಾ ಗಾಂಧಿಯವ್ರನ್ನ ನೆನ್ಸ್ಕೊತಾರೆ ಉಳುವವನೇ ಒಡೆಯ ಭಾರತ್ ಜೋಡೆ ಯಾತ್ರೀ ಎಷ್ಟೋ ತಾಯಿಂದಿರು ತಂದ್ಬಿಟ್ಟು ಸೌತೆಕಾಯಿ ಮತ್ತೊಂದು ಎಲ್ಲ ತಂದ್ಬಿಟ್ಟು ರಾಹುಲ್ ಗಾಂಧಿ ಕೊಡ್ತಿದ್ರು ತಗೋಮಗ ತಿಳಿ ನಡೀತಿದ್ಯಾ ತಿನ್ನು ಅಂತ ಯಾಕೆ ನಿಮ್ಮ ಅಜ್ಜಿ ಕೊಟ್ಟಿದ್ದು ಹೊಲದಲ್ಲಿ ನಾವು ಬೆಳೀತಾ ಇದ್ದೀವಿ ನಿಮ್ಮ ಅಜ್ಜಿ ಕೊಟ್ಟಿದ್ದು ಮಣ್ಣಿನ ಫಲದಲ್ಲಿ ನಾವು ಬದುಕ್ತಾ ಇದ್ದೀವಿ ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಮಣ್ಣನ್ನು ನಂಬ್ಕೊಂಡು ಭೂತಾಯಿಯನ್ನು ನಂಬ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ನಾವೆಲ್ಲ ಕೂಲಿಗಿದ್ದವರು ಆದರೆ ನಮ್ಮ ಸೌಕರ್ಯರು ಅಂದರೆ ನಮ್ಮ ಓನರಾಗಿ ಮಾಡಿದ್ದು ನಿಮ್ಮ ಅಜ್ಜಿ ಇದನ್ನು ಯಾರು ಬದಲಾಯ್ಸೋಕಾಯ್ತದ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಇನ್ನೊಂದು ಮೂರ್ನಾಲ್ಕು ಜನರೇಷನ್ ಬಿಟ್ಟು ಚೇಂಜ್ ಆಗೋದೇನೋ ಅವತ್ತವ್ರಿಗೆ ಇಂದಿರಾ ಗಾಂಧಿನೂ ಗೊತ್ತಿರಲ್ಲ ಮೋದಿನೂ ಗೊತ್ತಿರಲ್ಲ ಬುಕ್ಕಲ್ಲಿ ಓದಬೇಕು ಆದರೆ ಇವತ್ತಿಗೆ ಕೂಡ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸೋ ಕೆಲಸವನ್ನು ನೀವು ಮಾಡಬೇಕು ಅಂತ ಸಿ ಎಮ್ ಸಿದ್ದರಾಮಯ್ಯ ಅವರು ಕರೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಯಾರೂ ಮೈ ಮರೆತು ಕೂರಬೇಡಿ ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ನಾವು ದಾಖಲಿಸಲೇಬೇಕು ಅನ್ನೋದು ಅವರ ಹಠ ಆಗಿದೆ